ಹದಿನಾರು ವರ್ಷ ಆದ್ಮೇಲೆ ಮತ್ತೆ ಏನು ಬೆಳ್ಳಿ ಪರದೆ ಮೇಲೆ ನವಗ್ರಹ, ಸೊ ಹೇಗೆ ಅನ್ನಿಸ್ತಾ ಇದೆ? ಹದಿನಾರು ವರ್ಷ ಆದ್ಮೇಲೆ ನಿಜವಾಗ್ಲೂ ನಾವು 16 ವರ್ಷದವ್ರ ತರ ಆಗೋಗ್ಬಿಟ್ಟಿದೀವಿ. ಯಾಕಂದ್ರೆ ಆ ಎಕ್ಸೈಟ್ಮೆಂಟ್ ಆಗಿದೆ ಸಿನಿಮಾ, ಆ ಒಂದು ಕ್ರೇಜ್ ಏನಿತ್ತು 16 ವರ್ಷ ಆದ್ಮೇಲೆ ಅದೇ ಕ್ರೇಜ್ ಇದೆ. ನಿಜವಾಗ್ಲೂ ಒಂಥರ ಎಮೋಷನ್ ಫೀಲ್ ಆಗ್ತಿದೆ ಈ ಕ್ರೌಡ್ ನೋಡ್ತಾ ಇದ್ರೆ. ಈ ಟೈಮಲ್ಲಿ ಎಲ್ಲ ನಮ್ಮ ಟೀಮ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಒಂದು ಖುಷಿ. ಬಟ್ ಬರಬೇಕು ಸ್ಕ್ರೀನಲ್ಲಿ, ಎಲ್ಲರೂ ನೋಡ್ತೀರಾ, ಬರ್ತಾರೆ ಆದಷ್ಟು ಬೇಗ, ಎಲ್ಲರಿಗೂ ಒಳ್ಳೇದಾಗುತ್ತೆ. ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀರಿ. ಯಾಕಂದ್ರೆ ನಾನು ಮೊನ್ನೆ ನಿನ್ನೆ ದಿನಕರಿಗೆ ಫೋನ್ ಮಾಡಿದಾಗ ನನಗೂ ಟೆನ್ಷನ್ ಆಗ್ತಿದೆ ಕಣ ಅಂದೆ, ಅವನು ನನಗೂ ಟೆನ್ಷನ್ ಆಗ್ತಿದೆ ಮಗ ಅಂದ. ಬಟ್ ಏನೇ ಆಗಲಿ ಎಲ್ಲ ಫ್ಯಾನ್ಸು, ಎಲ್ಲ ಫ್ಯಾನ್ಸ್ಗಳು ಅಷ್ಟೇ, ನಾನು ಒಬ್ಬರು ಇಬ್ಬರು ಅಂತ ಬರೀ ಸೀಮಿತವಾಗಿ ಹೇಳಲ್ಲ, ಎಲ್ಲರೂ ಅವರವರ ಸೆಲೆಬ್ರಿಟಿನ ಆಧರಿಸಿ ಅದೇ ರೀತಿ ಎಲ್ಲರನ್ನು ಪ್ರೀತಿಸಿ. ಯಾಕಂದರೆ ಕನ್ನಡ ಸಿನಿಮಾ ನಿಮಗೋಸ್ಕರನೇ ಎಲ್ಲರೂ ಸಿನಿಮಾ ಮಾಡೋದು, ಹಾಗಾಗಿ ಸಿನಿಮಾನ ಸಿನಿಮಾ ಥರ ಪ್ರೀತಿಸಿ ಅಂತ ಕೇಳ್ಕೊತೀನಿ. ದರ್ಶನ್ ಅವರು ಆಸ್ಪತ್ರೆಯಲ್ಲಿದ್ದಾರೆ, ಫೋನಲ್ಲಿ ಮಾತುಕತೆ ಏನಾರು ಆಯ್ತಾ? ಇಲ್ಲ, ಫೋನಲ್ಲಿ ಮಾತುಕತೆ ಆಗಿಲ್ಲ. ಯಾಕಂದ್ರೆ ಫೋನಲ್ಲಿ ಇನ್ನೂ ಡೈರೆಕ್ಟಾಗೆ ಮೀಟ್ ಮಾಡಬೇಕು ಅಂತ ಇದ್ದಿದ್ದು ದಿನಕರನ್ನು ಕೇಳಿದೆ. ಅದೇ ಅವ್ರು ಸ್ವಲ್ಪ ಒಂದು ಪ್ರೋಟೋಕಾಲ್ಸ್ ಇದೆ, ಆಮೇಲೆ ಇನ್ಫೆಕ್ಷನ್ ಆಗುತ್ತೆ ತುಂಬ ಜನ ಮೀಟ್ ಮಾಡಿದ್ರೆ ಅಂತ. ಬಟ್ ನಮಗೂ ತೊಂದರೆ ಕೊಡೋದು ಇಷ್ಟ ಇಲ್ಲ, ಅದಕ್ಕೆ ಈಗ ರಿಲೀಸ್ ಆದಮೇಲೆ ಒಂದೆರಡು ದಿನ ಆದಮೇಲೆ ನೋಡೋಣ ಮಗ ಅಂತ ಹೇಳಿದೆ ದಿನಕರ್. ಅದನ್ನ ನೋಡಿಕೊಂಡು ಇನ್ನೊಂದೆರಡು ದಿನದ ಮೇಲೆ ಮೀಟ್ ಮಾಡೋ ಪ್ಲ್ಯಾನ್ ಇದೆ. ಸರ್, ಇವಾಗ ದರ್ಶನ್ ಅವರು ಹೊರಗಡೆ ಇದ್ದಾರೆ, ಅದೇ ಟೈಮಲ್ಲಿ ಕೂಡ ಸಿನಿಮಾ ರಿಲೀಸ್ ಆಗಿದೆ. ಸೊ ದರ್ಶನ್ ಅವರು ಹೊರಗಡೆ ಬರುವಂತ ಅಂದ್ರೆ ಜನಗಳ ಜೊತೆ ಬೆರೆಯುವಂತ ಸಮಯ ಇದ್ದೀರಿ, ಯಾವ ತರ ಇರ್ತಿತ್ತು? ಯಾವ ತರ ಇರ್ತಿತ್ತು ಕ್ರೌಡ್ ಅಂತ? ಅದು ಇನ್ನೂ ಮಜಾನೇ. ಇದು ಹಬ್ಬ ಅಂದ್ರೆ ಅದು ಡಬಲ್ ಧಮಾಕ ತರ ಇರೋದು, ಜಾತ್ರೆ ಅಂತ ಹೇಳ್ಬೋದು ಆ ರೀತಿ ಆಗಿರೋದು. ಬಟ್ ಇಲ್ಲಿ ತಾಯಿ ಚಾಮುಂಡಿ ಆಶೀರ್ವಾದ ಇದ್ದೇ ಇರುತ್ತೆ, ಬರೋಂಗೆ ಆಗುತ್ತೆ. ಅವರ ಆಶೀರ್ವಾದ ನಿಮ್ಮ ಮೇಲಿದೆ, ನಿಮ್ಮ ಒಂದು ಅಭಿಮಾನ ಅವ್ರ ಮೇಲಿರುತ್ತೆ. ಒಳ್ಳೇದಾಗ್ಲಿ, ಜೈ ಹಿಂದ್ ಜೈ ಕರ್ನಾಟಕ. ಇನ್ನೂ ಗೊತ್ತಿಲ್ಲ, ಯಾಕಂದ್ರೆ ನಾವೂ ಬೇರೆ ಕೆಲಸನು ನೋಡ್ಕೊಬೇಕಲ್ಲ, ನಮ್ದು ಆಕ್ಟಿಂಗು ಎಡಿಟಿಂಗು ಆ ಇದರಲ್ಲೂ ಬಿಸಿ ಇದ್ಕೊಂಡು ಬಿಡುವು ಮಾಡಿಕೊಂಡು. ಯಾಕಂದ್ರೆ ಎಲ್ಲರೂ ಒಂದೊಂದು ಇದರಲ್ಲಿ ಬಿಸಿ ಇದ್ದಾರೆ, ಬೇರೆ ಬೇರೆ ಕಡೆನೂ ನೋಡ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಹಾಗಾಗಿ ಯಾರ್ಯಾರು ಎಲ್ಲೆಲ್ಲಿ, ಯಾಕಂದ್ರೆ ಒಂದೇ ಕಡೆಗಿನ ಸ್ಕ್ಯಾಟರ್ ಆಗಲಿ, ಎಲ್ಲ ಕಡೆನೂ ಹೋಗಲಿ ಅನ್ನೋ ಉದ್ದೇಶ ಬಂದಿರೋದು. ಬಟ್ ಅವ್ನಿಗೆ ಪಾಪ ಹುಷಾರಿರಲಿಲ್ಲ ಅವನಿಗೆ, ಹಾಗಾಗಿ ಅವ್ನು ಬರೋಕ್ಕಾಗಿಲ್ಲ. ಇಲ್ಲಾಂದ್ರೆ ಒಟ್ಟಿಗೆ ಬಂದ್ಬಿಡ್ತಿದ್ವಿ ಪಾರ್ಟ್ನರ್ ಇಬ್ರು. ಓಕೆ, ಥ್ಯಾಂಕ್ ಯು. ಬನ್ನಿ ಬನ್ನಿ, ಶುರುವಾಯಿತು.